ಸುಮಾರು 20 ವರ್ಷಗಳಿಂದ ಈ ಒಂದು ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿದೆ. ಚರಂಡಿಯನ್ನ ಕೂಡ ಒತ್ತುವರಿ ಮಾಡಿಕೊಂಡು ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ದಾರೆ ಪ್ರಭಾವಿಗಳು ಅನ್ನೋಂತಹ ಆರೋಪ ಕೇಳಿ ಬಂದಿರುವಂತದ್ದು. ಎಸ್ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಸ್ವಚ್ಛತೆ ತಾಣವಾಗಿ ನಿರ್ಮಾಣವಾಗಿದೆ ಕಟಮಾಚನಹಳ್ಳಿಯ ಗ್ರಾಮ. ಸುಮಾರು 20 ವರ್ಷಗಳಿಂದ ಗ್ರಾಮದಲ್ಲಿ ಸಮಸ್ಯೆ ತೀರೇ ಇಲ್ಲ. ಚಿಂತಾಮಣಿ ತಾಲೂಕು ಮುನಗನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಗ್ರಾಮದ ಸಮಸ್ಯೆ ಇದು. ಚರಂಡಿ ಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಬಲಾಢ್ಯರು ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕಣ್ಣಿದ್ದು ಕುರುಡರಾಗಿರುವ ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ಚೀಮಾರಿ ಹಾಕಲಾಗ್ತಾ ಇದೆ. ಇನ್ನು ಮನೆಗಳ ಮುಂದೆ ಬಂದು ನಿಲ್ತಾ ಇದೆ ದುರ್ವಾಸನೆ ತುಂಬಿರುವಂತಹ ಕೊಳಚೆ ನೀರು. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನರು ಜೀವನವನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಚಿವರು ಬಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಗ್ರಾಮಸ್ಥರು ಕೂಡ ಪಟ್ಟನ್ನ ಹಿಡಿದಿರುವಂತದ್ದು. ಚಿಂತಾಮಣಿ ತಾಲೂಕು ಮುನಗನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಗ್ರಾಮದ ಸಮಸ್ಯೆ ಇದು. ಇನ್ನು ಮುನಗನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಈ ಒಂದು ಕಟಮಾಚನಹಳ್ಳಿ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ಸಮಸ್ಯೆ ತೀರೇ ಇಲ್ಲ. ಚರಂಡಿಯನ್ನ ಸಹ ಒತ್ತುವರಿ ಮಾಡಿಕೊಂಡಿದ್ದಾರೆ ಪ್ರಭಾವಿಗಳು. ಒತ್ತುವರಿಯನ್ನ ಮಾಡಿಕೊಂಡು ದಬ್ಬಾಳಿಕೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಒಂದು ಗ್ರಾಮದಲ್ಲಿ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಚರಂಡಿ ನೀರು ಸಮರ್ಪಕವಾಗಿ ಹರಿಯಲು ಒಂದು ದಾರಿ ಇಲ್ಲದೆ ಇರೋ ಕಾರಣ ಮನೆ ಮುಂದೆ ಬಂದು ನಿಲ್ತಾ ಇದೆ. ಈ ಒಂದು ಡೆಂಗ್ಯೂ ಅನ್ನುವಂತಹ ಮಾರಣಾಂತಕ ಕಾಯಿಲೆಗಳ ಒಂದು ಭಯದಲ್ಲಿ ಕೂಡ ಚರಂಡಿ ನೀರು ಬಂದು ನಿಲ್ತಾ ಇರೋದ್ರಿಂದ ಜನರು ಕೂಡ ಭಯಭೀತರಾಗಿರುವಂತದ್ದು. ಕಣ್ಣಿದ್ದು ಕುರುಡರಾಗಿದ್ದಾರೆ ಅಧಿಕಾರಿಗಳು. ಯಾವೊಂದು ಪ್ರಭಾವಿಗಳು ಈ ಒಂದು ಚರಂಡಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತಹವರ ಬಗ್ಗೆ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಯಾವುದೇ ಒಂದು ಕ್ರಮವನ್ನ ಜರುಗಿಸಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ನಾವೆಲ್ಲರೂ ಕೂಡ ಬದುಕೋದಕ್ ಆಗಲ್ಲ, ಆದಷ್ಟು ಬೇಗ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಪಟ್ಟನ್ನ ಹಿಡಿದಿದ್ದಾರೆ. ಚರಂಡಿ ನೀರು ಹೋಗೋದಕ್ಕೆ ಸಮರ್ಪಕ ವ್ಯವಸ್ಥೆನೇ ಇಲ್ಲ, ಕಾಲುವೆ ವ್ಯವಸ್ಥೆ ಅಂತೂ ಶೂನ್ಯವಾಗಿದೆ. ಇದು ಒಂದೆರಡು ದಿನದ ಸಮಸ್ಯೆ ಅಲ್ಲ, ಸುಮಾರು 20 ವರ್ಷಗಳಿಂದ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಕಂಡು ಬರ್ತಾ ಇದೆ. ಆದರೂ ಕೂಡ ಯಾರು ಕೂಡ ಇತ್ತ ಗಮನವನ್ನ ಹರಿಸಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಗೋಳಾಟವನ್ನ ಕೂಡ ನಡೆಸಿದ್ದಾರೆ. ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಭೇಟಿಯನ್ನ ನೀಡಿದ್ದಾರೆ, ಆಶ್ವಾಸನೆಯನ್ನ ಕೂಡ ಕೊಟ್ಟಿದ್ದಾರೆ, ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಿರುವಂತದ್ದು. ನಮ್ಮೂರೆಲ್ಲ ಸಿರಂಡಿಗಳ ಕ್ಲೀನೇ ಇಲ್ಲ, ಊರಿಗೆಲ್ಲ ಒಂದೇ ಮೋರಿನೇ ಇರೋದು. ನೀರು ಬಂದ್ರೆ ಮಳೆ ಬಂದ್ರೆ ನೀರೆಲ್ಲ ಬಂದು ನಮ್ಮ ಮನೆಗಳ ಹತ್ರನೇ ಇರ್ತವೆ. ನೀರ ಹೋಗಕ್ಕೆ ಸಿರಂಡಿಗಳು ಹೋಗಕ್ಕೆ ಜಾಗನೇ ಇಲ್ಲ, ನೀರು ಹೋಗಕ್ಕೇನೆ ಇದು ಇದೇ ಇಲ್ಲ. ಗಲೀಜೆಲ್ಲ ಜಾಸ್ತಿ, ಸೊಳ್ಳೆಗಳು ಜಾಸ್ತಿ ನಮ್ಮ ಮನೆಗಳ ಹತ್ರ ಬಂದು ಎಲ್ಲ ಊರಾಗಿನ ನೀರಲ್ಲ ಅಂದ ಬಂದು ನಮ್ಮ ಮನೆ ಹತ್ರನೇ ಇರ್ತಾವ ಸರ್. ಹೇಳಿದ್ರು ಸರ್ ಯಾರು ಎಲ್ಲರೂ ಬರ್ತಾರೆ ನೋಡ್ಕೊಂತಾರೆ ಹೋಗ್ತಾರೆ, ಯಾರು ಏನು ಮಾಡ್ತಾ ಇಲ್ಲ. ಕ್ಲೀನ್ ಮಾಡ್ತಲ್ವ ಪಿಡಿವ ಮಾಡ್ತಾರೆ ಬಂದು ಕ್ಲೀನ್ ಮತ್ತೆ ಅದೇ ಮಾಮೂಲಿನೇ. ಎಷ್ಟು ದಿವಸ ಸರ್ ಕ್ಲೀನ್ ಮಾಡ್ತಾರೆ? ಎಷ್ಟು ದಿವಸ ಸರ್? ವರ್ಷಕ್ಕೆ ಒಂದ್ಸಲನೋ ಎರಡು ವರ್ಷಕ್ಕೆ ಒಂದ್ಸಲನೋ ಮಾಡ್ತಾರೆ ಅಷ್ಟೇ. ತುಂಬಾ ಗಲೀಜ್ ಜಾಸ್ತಿ, ಅವರ ಮೆಂಬರ್ಗಳು ಯಾರು ಹೇಳಿ ಹೇಳಿ ಸಾಕಾಗೋಯ್ತು, ಯಾರು ಬರೋದಿಲ್ಲ ಏನು ಇಲ್ಲ ಸರ್, ಕ್ಲೀನೇ ಮಾಡಲ್ಲ. ಇಷ್ಟೇ ಎರಡ್ ಮೂರ್ ಸತಿ ಕೊಟ್ಟಿದ್ದೀವಿ ಮ್ಯೂಸ್ಗೆ, ಎರಡ್ ಮೂರ್ ಸತಿ ಕೊಟ್ಟಿದ್ದೀವಿ. ಮಾತಾಡೋರು ಯಾರು ಇಲ್ಲ ಸರ್. ಮಳೆ ಬಂದ್ರೆ ಇನ್ನು ತುಂಬಾ ಗಲೀಜು ಜಾಸ್ತಿ. ಊರ 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 ಆಚೆಯಿಂದ ನೀರೆಲ್ಲ ಬಂದ್ಬಿಟ್ಟು ನಮ್ಮನೆ ಹತ್ರ ನಿಲ್ಲೋದು, ಅದು ಎಲ್ಲ ನೋಡ್ಕೊಳ್ಳೋದು. ಯಾವಾಗೂ ನ್ಯೂಸ್ ಹಾಕೋದು ಸುಮ್ನೆ ಆಗೋಗೋದು, ನ್ಯೂಸ್ ಹಾಕೋದು ಸುಮ್ನೆ ಆಗೋಗೋದು ಅಷ್ಟೇ ಸರ್. ಯಾರು ಅದನ್ನ ನಂಬರ್ಗಳಲ್ಲಿ ಏನ್ ಹೇಳ್ತಾರೆ ಏನ್ ಮಾಡ್ತಾರೆ? ಕ್ಲೀನ್ ಮಾಡಿಸ್ತೀವಿ ಅಂತ ಹೇಳ್ತಾರೆ, ಒಂದ್ಸತಿ ಕ್ಲೀನ್ ಮಾಡಿಸ್ಬಿಟ್ರೆ
ಗವರ್ಮೆಂಟ್ ಜಾಗನೆ ಅಂತ ಹೇಳ್ತಾರೆ, ಅದು ಕೇಸು ಎಲ್ಲ ಆಗಿದೆ, ಅದನ್ನ ಕಿವಿಗೆ ಹಾಕೊಳ್ಳೋರೆ. ಸ್ವತಃ ಕಟಮಾಚನಹಳ್ಳಿ ಗ್ರಾಮಸ್ಥರ ಈ ಒಂದು ಸಮಸ್ಯೆಯ ಸರಮಾಲೆಗಳ ಬಗ್ಗೆ ಕಿಂಚಿತ್ತು ಕೂಡ ಕರುಣೆಯನ್ನ ತೋರಿಸಿಲ್ಲ, ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಅಧಿಕಾರಿಗಳು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಏನಾದರೂ ಅಧಿಕಾರಿಗಳು, ಶಾಸಕರು, ಸಚಿವರು ಈ ಒಂದು ಗ್ರಾಮಸ್ಥರ ಗೋಳನ್ನ ಕೇಳಬೇಕು, ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸಬೇಕು, ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಆ ಒಂದು ಗ್ರಾಮದ ಸಮಸ್ಯೆಗೆ ಮುಕ್ತಿಯನ್ನ ನೀಡಬೇಕು ಅನ್ನೋದು ಅಲ್ಲಿನ ಗ್ರಾಮಸ್ಥರ ಒತ್ತಾಸೆಯಾಗಿದೆ.